ನಮ್ಮಲ್ಲಿ ನಿಮ್ಮ ತ್ವಚೆಗೆ ಅನುಗುಣವಾಗಿ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳನ್ನು ರೆಡಿ ಮಾಡಿ ಕೊಡಲಾಗುವುದು. ನಮ್ಮಲ್ಲಿ ಸುಮಾರು 23 ಬಗೆಯಾದ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳು ಲಭ್ಯವಿವೆ. ಫೇಷಿಯಲ್ ಸೋಪ್, ವೈಟ್ನಿಂಗ್ ಸೋಪ್, ಆಂಟಿ ಆಕ್ನೆ ಸೋಪ್, ಸ್ಕಿನ್ ಬ್ರೈಟ್ನಿಂಗ್ ಸೋಪ್, ಗ್ಲೋಯಿಂಗ್ ಸೋಪ್, ಪಿಗ್ಮೆಂಟೇಷನ್ ರಿಮೂವಲ್ ಸೋಪ್, ಚಾರ್ಕೋಲ್ ಸೋಪ್, ರೆಡ್ ವೈನ್ ಸೋಪ್, ಡ್ರೈ ಸ್ಕಿನ್ ಸೋಪ್, ಆಯ್ಲಿ ಸ್ಕಿನ್ ಸೋಪ್. ಅಲ್ಲದೆ ಶಿಶುಗಳಿಗೆ ಮತ್ತು ಮಕ್ಕಳು ಆರೋಗ್ಯಕರವಾಗಿ ಬೆಳ್ಳಗಾಗಲು ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ಸ್ ಕೂಡ ಲಭ್ಯವಿವೆ. ಇನ್ ಕೇಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ. ಹೆಲೋ ಸ್ನೇಹಿತರೆ, ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಇದೀನಿ ನಿಮಗೆ ಒಂದು ಸೂಪರ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಿಂದ ಮೇನಾಗಿ ಏರ್ ಫಾಲ್ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಅಲ್ಲದೇ ನಿಮ್ಮ ತಲೆ ಕೂದಲು ದಟ್ಟವಾಗಿ, ಕಪ್ಪಾಗಿ, ನೀಲವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರಿ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಪ್ಯಾರಾಚೂಟ್ ಕೋಕೋನೆಟ್ ಆಯಿನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ವರ್ಜಿನ್ ಕೋಕೋನೆಟ್ ಆಯಿನ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು, ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಬ್ರಾಹ್ಮಿ ಲೀಫ್ ಪೌಡರ್, ಬ್ರಾಹ್ಮಿ ಎಲೆಗಳ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಸ್ನೇಹಿತರೆ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬ್ರಾಹ್ಮಿ ಲೀಫ್ ಅಂದರೆ ಬ್ರಾಹ್ಮಿ ಎಲೆಗಳು ಬಂದು ನಮ್ಮ ತಲೆ ಕೂದಲನ್ನು ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಆನ್ಲೈನಲ್ಲಿ ಬ್ರಾಹ್ಮಿ ಲೀಫ್ ಪೌಡರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬೇರೆ ಯಾವ ಕಂಪ್ನಿದಾದರೂ ನೀವು ತೆಗೆದುಕೊಳ್ಬೋದು, ಬೇರೆ ಯಾವ ಬ್ರ್ಯಾಂಡ್ ಬೇಕಾದರೂ ತೆಗೆದುಕೊಳ್ಬೋದು, ನೋ ಪ್ರಾಬ್ಲಮ್. ನಿಮಗೆ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮೇಯ್ನಾಗಿ ನಿಮಗೆ ತುಂಬ ತಲೆ ಕೂದಲು ಉದುರುತ್ತಿದೆ, ಏರ್ಫಾಲ್ ಆಗ್ತಿದೆ ಅನ್ನೋದಾದರೆ ನೀವು ಈ ಒಂದು ಲೀಫ್ ಪೌಡರ್ನ ನೀವು ಯೂಸ್ ಮಾಡೋದ್ರಿಂದ ಏರ್ಫಾಲ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕಾಲ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ, ಜಾಸ್ತಿ ಏನೂ ಬೇಕಾಗೋದಿಲ್ಲ. ಸೊ ನಂತರ ನಾನು ಇದಕ್ಕೆ ವಿಟಮಿನ್ ಇ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ ಅಂತ ನೀವು ಅಂಗಡಿ ಮೆಡಿಕಲ್ ಸ್ಟೋರಲ್ಲಿ ಕೇಳಿ ಕೊಡ್ತಾರೆ. ಸೊ ಅದನ್ನು ನೀವು ಒಂದು ಪಿನ್ ಸಹಾಯದಿಂದ ಹೋಲ್ ಮಾಡಿ ಅದರಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇದ್ರೆ ಹಾಕ್ಕೊಳ್ಳಿ, ಸಿಕ್ಕಿದ್ರೆ ಹಾಕ್ಕೊಳ್ಳಿ. ಒಂದು 3 ರೂಪಾಯಿಗೆಲ್ಲ ನಿಮಗೆ ಕ್ಯಾಪ್ಸಲ್ ಅನ್ನೋದು ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ವಿಟಮಿನ್ ಇ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಒಂದು ಫ್ಯೂ ಡ್ರಾಪ್ಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಲಲ್ಲಿ ಫುಲ್ ಆಗಿರುವಂತಹ ಒಂದು ಆ ವಿಟಮಿನ್ ಇ ಆಯಿಲ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ವಿಟಮಿನ್ ಇ ಆಯಿಲ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಸೊ ನೋಡ್ಬೋದು, ಇಷ್ಟು ತೆಳುವಾಗಿ ಇರಬೇಕು ಏರ್ ಆಯಿಲ್ ಅನ್ನೋದಾದರೆ. ನೀವು ಪೌಡರ್ನ ಜಾಸ್ತಿ ಹಾಕಿದ್ರೆ ತುಂಬ ಗಟ್ಟಿ ಆಗುತ್ತೆ, ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ರೀಸನ್ಗೆ ನೀವು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಬ್ರಾಹ್ಮಿ ಲೀಫ್ ಪೌಡರ್ನ ಹಾಕ್ಕೊಂಡ್ರೆ ಸಾಕು. ಸೊ ತಲೆ ಕೂದಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಏರ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಆಯಿಲ್ ಬಂದು ಸ್ಪೆಷಲಿ ಏರ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ನಂತರ ಹೇರ್ ಫಾಲ್ ಸಮಸ್ಯೆಯನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ನಿಮ್ಮ ತಲೆ ಕೂದಲನ್ನು ಒಳಗಿಂದ ನರಿಶ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೇನೆ ನಿಮ್ಮ ತಲೆ ಕೂದಲನ್ನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿಡೋದಕ್ಕೆ ಸಹ ಕೂಡ ವಿಟಮಿನ್ ಇ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ಇವಿಷ್ಟು ಇಂಗ್ರೀಡಿಯಂಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ಹೇರ್ ಆಯಿಲ್ನ ನೀವು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡಿಲ್ಲ ಸಹ ಕೂಡ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಈಸಿ ಇದೆ ಇದನ್ನು ಮಾಡ್ಕೊಳ್ಳೋದು, ಕೇವಲ ಒಂದು 30 ಸೆಕೆಂಡ್ಸ್ಗೆಲ್ಲ ಈ ಒಂದು ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ, ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ನೀವು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು 2 ಗಂಟೆಯ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ತಲೆಯ ಬುಡಕ್ಕೆ, ತಲೆ ಕೂದಲಿಗೆ ಈವನ್ ಆಗಿ ಅಪ್ಲೈ ಮಾಡಿಕೊಂಡು 1-2 ಗಂಟೆ ಹಾಗೆ ಬಿಟ್ಟು ನಂತರ ನೀವು ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ, ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಏರ್ ಆಯಿಲ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.